ಪ್ರಜೆಗಳೊಂದಿಗೆ ಬೆರೆತರೆ ಮಾತ್ರ ಅವರ ನೋವು ನಲಿವು ಸುಖ ದುಃಖಗಳಿಗೆ ಸರಿಯಾಗಿ ಸ್ಪಂದಿಸಬಹುದು ಎಂದು ನಂಬಿ ಈ ಕ್ಷಣದವರೆಗೂ ಅದನ್ನೇ ಪಾಲಿಸುತ್ತಾ ಬಂದಿದ್ದೇನೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದ್ದಾರೆ. ಇನ್ನು ಕೋವಿಡ್ ಮಹಾಮಾರಿಗೆ ಜನರು ಭಯಪಟ್ಟಿರುವುದು ಬಹಳ ಬೇಸರದ ಸಂಗತಿ. ಈ ಕಾಲಘಟ್ಟದಲ್ಲೂ ಅವರಿಗೆ ಜತೆಯಾಗಿ ಧೈರ್ಯ ತುಂಬುವ ಸಲುವಾಗಿ ನಿಪ್ಪಾಣಿಯ ನಮ್ಮ ಸಿಬಿಎಸ್ಇ ಆವರಣದಲ್ಲಿ ನಿರ್ಮಿಸಲಾದ ಕೋವಿಡ್ ಕೇರ್ ಆಸ್ಪತ್ರೆಗೆ ದಾಖಲಾಗಿ ನನ್ನ ಪ್ರಜೆಗಳೊಂದಿಗೆ ಕೋವಿಡ್ ಚಿಕಿತ್ಸೆಯನ್ನ ಪಡೆಯುತ್ತಿದ್ದೇನೆ ಎಂದು ಮಾಹಿತಿಯನ್ನ ಹರಿಬಿಟ್ಟಿದ್ದಾರೆ. ಇನ್ನು ನಿಮ್ಮೆಲ್ಲರ ಹಾರೈಕೆ ಹಾಗೂ ಆಶೀರ್ವಾದಗಳಿಂದ ನಾನು ಗುಣಮುಖಳಾಗುತ್ತಿದ್ದೇನೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ವಿಡಿಯೋವೊಂದನ್ನ ಶೇರ್ ಮಾಡಿದ್ದಾರೆ. ಸುಮಾರು ಇವತ್ತು ನಾನು ಕೋವಿಡ್ ಪಾಸಿಟಿವ್ ಆಗಿ 20 ದಿನಗಳು ಆಗ್ತಾ ಬಂತು. ಪಾಸಿಟಿವ್ ಅಂದ ತಕ್ಷಣ ಮನೆಯಲ್ಲಿ ನನಗೂ ನನ್ನ ಎರಡು ಮಕ್ಕಳಿಗೂ ಕೂಡ ಪಾಸಿಟಿವ್ ಬಂತು. ನಾವು 4 ಜನ ಕೂಡ, ನಮ್ಮ ಯಜಮಾನರು 4 ಜನ ಕೂಡ ಹೋಮ್ ಕ್ವಾರಂಟೈನ್ ಆದ್ವಿ. ನಮ್ಮಿಂದ ಬೇರೆ ಎಲ್ಲೂತ್ರ ತೊಂದರೆ ಬೇಡ ಅಂಥೇಳಿ ಮನೆಯಲ್ಲಿ ಆರಾಮಾಗಿ ನಾವು 8 ದಿನ ಕಳೆದಿದ್ವಿ. ಆವಾಗ ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಜ್ವರ ಕಾಣಿಸ್ಕೊಳ್ತು. ಆ ನಂತರ ಅವನಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ ಅದು ಕೂಡ ಚೆನ್ನಾಗಿ ಆರಾಮದ. ಆಮೇಲೆ ಮನೇಲಿ ಕೂತ್ಕೊಂಡು ಇದೇ ನೋಡೋದು ಬೇಡ ಅಂಥೇಳಿ ನಮ್ಮದೇ ಸಂಸ್ಥೆಯಲ್ಲಿ ನಮ್ಮ ಪ್ರೈವೇಟ್ ಡಾಕ್ಟರ್ಸನ್ನು ಕರ್ಕೊಂಡು ನಾವು ಕೋವಿಡ್ ಟ್ರೀಟ್ಮೆಂಟ್ ಸೆಂಟ್ರನ್ನು ಓಪನ್ ಮಾಡಿದ್ದೀವಿ. ಅಲ್ಲೂ ಕೂಡ ಸುಮಾರು 40 ಬೆಡ್ನ ಹಾಸ್ಪಿಟಲ್ ಇದೆ. 40 ಬೆಡ್ಗಳು ಕೂಡ ಫುಲ್ ಆಗಿದ್ದಾವೆ. ನಮಗೂ ಕೂಡ ಕೋವಿಡ್ ಇರೋದ್ರಿಂದ ಅಲ್ಲೇ ಹೋಗಿ ಅಲ್ಲೇ ಅಡ್ಮಿಟ್ ಆಗಿ ನನಗೂ ಮೊನ್ನೆ ಭಾಳ ಟೆಂಪ್ರೇಚರ್ ಬಂದು ಭಾಳ ತೊಂದರೆ ಆದಮೇಲೆ ನಾನು ಈ ಕೂಡ ಇಲ್ಲೇ ಬಂದು ಟ್ರೀಟ್ಮೆಂಟ್ ತೊಗೋಬೇಕು ಅಂಥೇಳಿ ನಾನು ನಮ್ಮ ಕೋವಿಡ್ ಸೆಂಟ್ರ್ಗೇ ಬಂದು ಇಲ್ಲೇ ಟ್ರೀಟ್ಮೆಂಟನ್ನು ಪ್ರಾರಂಭ ಮಾಡಿದ್ದೀನಿ. ಮತ್ತು ನನ್ನ ಟ್ರೀಟ್ಮೆಂಟ್ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಪೇಷಂಟ್ಸ್ಗಳಿಗೂ ಕೂಡ ನಾನು ಒಂದು ಸ್ವಲ್ಪ ಮಾತಾಡ್ಸಿದ ಮೇಲೆ ಅವ್ರಿಗೆ ಯೋಗಕ್ಷೇಮ ಕೇಳಿದ್ಮೇಲೆ ಅವ್ರಿಗಾಗೋವಂಥ ಖುಷಿ ಏನಿದೆ ಅಲ್ಲ ಅದನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ನನ್ನ ಡಾಕ್ಟರ್ಸ್ ಟೀಮ್ ಇರ್ಬೋದು, ನಮ್ಮ ಅಸಿಸ್ಟೆಂಟ್ ಡಾಕ್ಟರ್ಸ್ ಇರ್ಬೋದು, ಇಲ್ಲಿ ಸ್ವಚ್ಛತೆ ಮಾಡ್ತಕ್ಕಂಥವ್ರು ಇರ್ಬೋದು, ಇದನ್ನು ಮೇಂಟೈನ್ ಮಾಡ್ತಕ್ಕಂಥವ್ರು ಇರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಒಳ್ಳೆಯ ರೀತಿಯಿಂದ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಪೇಷಂಟ್ಗಳು ಕೂಡ ನಿನ್ನೆ 3 ಜನ ಡಿಸ್ಚಾರ್ಜ್ ಆಗಿ ಹೋಗಬೇಕಾದ್ರೆ ಚಿಕ್ಕ ಚಿಕ್ಕ ಹುಡುಗರು ಅಸಿಸ್ಟೆಂಟ್ ಡಾಕ್ಟರ್ಸ್ಗಳಿಗೆ ಕಾಲ್ ಬಿದ್ದು ನಿಮ್ಮಿಂದ ನಾವು ಉಳಿದ್ವಿ, ಇಷ್ಟು ಚೆನ್ನಾಗಿ ನೀವು ನಮಗೆ ಟ್ರೀಟ್ಮೆಂಟ್ ಕೊಟ್ರಿ ಅನ್ನುವಂತಹ ಕಣ್ಣೀರು ತಂದಿಟ್ಟು ಅವ್ರು ಹೋಗಿರೋವಂಥದ್ದನ್ನು ನಾನು ನೋಡಿದೆ. ಅದಕ್ಕೆ ನಾನು ಕೂಡ ಇಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಳೋದ್ರ ಜೊತೆಗೆ ಅವ್ರ ಜೊತೆಗೆ ಇರೋದ್ರಿಂದ ನನಗೂ ಕೂಡ ಒಂದು ಸಮಾಧಾನ ಇದೆ. ನನಗೂ ಕೂಡ ಇವತ್ತು ಸಾಕಷ್ಟು 50-60% ಇವತ್ತು ರಿಕವರಿ ಆಗಿದೆ. ಇನ್ನೂ 4 ದಿನ ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟನ್ನು ತಗೊಂಡು ಮರಳಿ ಮತ್ತೆ ನಿಮ್ಮ ಸೇವೆಗೆ ನಾನು ಸಿದ್ಧಳಾಗಿ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಪೇಷಂಟ್ ಜೊತೆಲೂ ಕೂಡ ಭಾಳ ಒಳ್ಳೆ ರೀತಿಯಿಂದ ಸಾಯಂಕಾಲ ಮನರಂಜನೆ ಕಾರ್ಯಕ್ರಮಗಳು, ಬೆಳಿಗ್ಗೆ ಯೋಗ ಕಾರ್ಯಕ್ರಮ, ಪ್ರಾಣಾಯಾಮ ಕಾರ್ಯಕ್ರಮ, ಈಗ 10 ಗಂಟೆಗೆ ದೇವರ ಆರತಿ ಕಾರ್ಯಕ್ರಮ, ಎಲ್ಲ ಹೋಮ್ಲಿ ಅಟ್ಮಾಸ್ಫಿಯರ್ ಇರೋದ್ರಿಂದ ಇಲ್ಲಿ ಜನ ಹೆದರೋದು ಕಡಿಮೆ ಆಗಿದೆ. ಯಾಕಂದರೆ ಮೇನ್ ಕೋವಿಡ್ ಪಾಸಿಟಿವ್ ಬಂತು ಅಂತಂದರೆ ಹೆದರೇನೆ ಅರ್ಧ ಪ್ರಾಣ ಜೀವ ಹೋಗುವಂತಹ ಭಯ ಇರ್ತದೆ. ಯಾಕಂದರೆ ಹಾಸ್ಪಿಟ್ಲಲ್ಲಿ ಹೋದ್ಮೇಲೆ ಒಬ್ಬರೇ ಇರಬೇಕು, ಅಲ್ಲಿ ಮನೆಯವರು ಯಾರೂ ಇರೋದಿಲ್ಲ, ಇದಕ್ಕೆ ಮನೆಯವರು ಸಪೋರ್ಟ್ ಬೇಕಾಗ್ತದೆ, ಮನೆಯವರು ಇರಬೇಕು ಅಂತ ಅನ್ನಿಸ್ತದೆ. ಯಾವುದೇ ಪೇಷಂಟ್ ಇದ್ದಾಗ ಅವ್ರ ಜೊತೆಗೆ ಅವ್ರ ಮನೆಯವರು ಬೇಕು ಅನ್ನಿಸ್ತದೆ. ಬಟ್ ಇದೆಲ್ಲ ನೋಡಿದಾಗ ಇದೆಲ್ಲ ಕೇಳಿದಾಗ ಜನ ಹೆದರ್ತಾರೆ. ಹಂಗೇನು ಹೆದರ್ಬೇಕಾಗಿಲ್ಲ. ಇಲ್ಲಿ ಯಾರಿಗಾದರೂ ಅಸಿಸ್ಟೆಂಟ್ ಇರಬೇಕಾದರೂ ಕೂಡ ನಾವು ಒಬ್ಬರನ್ನ ಅಲೌ ಮಾಡ್ತಾ ಇದ್ದೀವಿ. ಮತ್ತು ಯಾರೇ ಇಡೀ ಜನತೆ ಕರ್ನಾಟಕದ ಎಲ್ಲ ಜನರಿಗೂ ಕೂಡ ನಾನು ಕೇಳ್ಕೊಳ್ಳೋದು ಧೈರ್ಯ ಕಳ್ಕೋಬೇಡಿ. ಇದು ಯಾವುದು ಅಂಥ ದೊಡ್ಡ ರೋಗ ಅಲ್ಲ. ನಿಮೋನಿಯಾ ಮತ್ತು ನಮಗೆ ಪ್ರತಿ ವರ್ಷ ನೆಗಡಿ ಜ್ವರ ಬರೋ ಥರ ಬರ್ತದೆ. ಬಟ್ ಅದರಲ್ಲಿ ಸ್ವಲ್ಪ ಇದು ಕ್ರಿಟಿಕಲ್ ಇರೋದ್ರಿಂದ ಇನ್ನೂ ಇದಕ್ಕೆ ಯಾವುದೇ ಒಂದು ವ್ಯಾಕ್ಸಿನ್ ಇಲ್ಲದೆ ಇರೋದ್ರಿಂದ ನಾವು ಕೇರ್ ತಗೋಬೇಕಾಗ್ತದೆ. ನನಗೆ ಬಂದಿರೋ ಟೆಂಪ್ರೇಚರ್ ನೋಡಿದಾಗಲೇ ನನಗೆ ಒಂಥರ ಆಗಿತ್ತು. ಬಟ್ 2 ದಿವಸದಲ್ಲಿ ನನಗೆ ರಿಕವರಿ ಆಗಿದೆ. ಅದಕ್ಕೆ ಯಾರೂ ಕೂಡ ಹೆದರಬೇಕಾಗಿಲ್ಲ. ನಾವು ನಿಮ್ಮ ಜೊತೆಗಿದ್ದೀವಿ, ನಮ್ಮ ಸರ್ಕಾರ ನಿಮ್ಮ ಜೊತೆಗಿದೆ, ಮತ್ತು ನಾನು ಕೂಡ ಬಹಳಷ್ಟು ಬೇಗ ಗುಣಮುಖಳಾಗಿ ನಿಮ್ಮ ಸೇವೆಗೆ ನಾನು ಸಿದ್ಧಳಿದ್ದೀನಿ. ಧನ್ಯವಾದ. ಬ್ಯೂರೋ ರಿಪೋರ್ಟ್, ಭೀಮಸೇನ್ ಕಾಂಬಳೆ, ಎಸ್9 ಟಿವಿ, ನಿಪ್ಪಾಣಿ.